ಸರ್ ಪೋಲೋ ಬೇಕಂದ್ರೆ ಬನ್ನಿ ಹೌಸ್ ಆಫ್ ಕಾರ್ಡ್ಸ್ಗೆ, ಪೆಟ್ರೋಲ್ ಗಾಡಿನೂ ಇದೆ, ಡೀಸೆಲ್ ಗಾಡಿನೂ ಇದೆ, ಕಮ್ಮಿ ಪ್ರೈಸ್ಗೆ ನೆಗೋಷಿಯಬಲ್ ಪ್ರೈಸ್ ಮಾಡಿ ಕೊಡ್ತೀನಿ. 3,40,000 ಕೊಡ್ತೀನಿ. ಕಿಲೋಮೀಟರ್ ತುಂಬಾ ಕಮ್ಮಿ ಹೊಡಿದೆ, 40,000 ಹೊಡಿದೆ ಗಾಡಿ. ಶಿಫ್ಟ್ 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 ಅಂತೀರಾ, ಈ ಸಲ ತಗೊಂಡ್ ಬಂದಿದ್ದೀನಿ ನೋಡಿ, ಬರೀ 6 ಲಕ್ಷಕ್ಕೆ ಸಿಂಗಲ್ ಓನರ್ ಗಾಡಿ VXI 2020 ಮಾಡಲ್ ಸಿಂಗಲ್ ಪ್ರೈಸ್ ಫೈನಲ್ ಫೈನಲ್ ಟು ಫೈನಲ್ 3,60,000 ಕೊಡಿ ತಗೊಂಡೋಗಿ ಸರ್. ಎಷ್ಟು ಸರ್ ಪ್ರೈಸ್? 3,60,000 ಮಾತ್ರ. 2014 ಮಾಡಲ್ ಸಿಂಗಲ್ ಓನರ್ ಗಾಡಿ ಫೈನಲ್ 4,60,000 ಕೊಡಿ ತಗೊಂಡೋಗಿ ಸರ್. 4,60,000 ತಗೊಂಡೋಗಿ ಸರ್. 3,30,000 ಎಷ್ಟೇ ಮಾಡಲ್ ಸರ್? 2019 ಮಾಡಲ್. 3,25,000 ನೆಗೋಷಿಯಬಲ್. ಲಕ್ಸುರಿ ಗಾಡಿಗಳು ನೋಡಿ ಸರ್, BMW 3 ಸೀರೀಸ್ 2 ಇದೆ. ಎಷ್ಟು ಸರ್ ಇದು? 4,95,000. ಅದು 4,75,000 ಮಾತ್ರ. ಅದರಲ್ಲೂ ಕಡಿಮೆ ಆಗುತ್ತೆ, ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಪ್ರೈಸ್ ಕೂಡ ಕೊಡ್ತೀನಿ, ಅದರಲ್ಲೂ ಟೈಟಾನಿಯಮ್ 4,65,000 ಕೊಡ್ತೀನಿ. ಮಹೀಂದ್ರಾ ಥಾರ್ ಸರ್, 2022 ಮಾಡಲ್, ಬರೀ 17,000 ಹೊಡಿದೆ. 2015 ಮಾಡಲ್ ಪೋಲೋ ಸರ್ ಇದು. ಪ್ರೈಸ್ ಕೂಡ ಕೊಡ್ತೀನಿ, 4,65,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಹೈ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ರ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತಿನ ಒಂದು ಹೊಸ ವಿಡಿಯೋ ಜೊತೆಗೆ ಕಾರುಗಳ ಅರಮನೆಗೆ ಬಂದಿದ್ದೀನಿ ಅಂತ ಹೇಳ್ಬೋದು, ಅಂದ್ರೆ ಹೌಸ್ ಆಫ್ ಕಾರ್ಸ್ ಬಂದಿದ್ದೀನಿ ಸರ್. ನಮ್ ಜೊತೆ ಅಯಾಸ್ ಬೈಕ್ ಕೂಡ ಇದಾರೆ, ಬನ್ನಿ ಅವ್ರನ್ನ ಚೆನ್ನಾಗಿ ವೆಲ್ಕಮ್ ಮಾಡ್ಕೊಬಿಡೋಣ ಸರ್. ನಮಸ್ಕಾರ. ನಮಸ್ಕಾರ ಹೇಮಂತ್, ಹೇಗಿದ್ರ? ಚೆನ್ನಾಗಿದ್ದೀವಿ ಬೈ. ಚೆನ್ನಾಗಿದ್ದೀರಾ? ಏನ್ ಸರ್ ಇಷ್ಟೊಂದು ಲಕ್ಸುರಿ ಕಾರ್ಗಳು ಬಂದ್ಬಿಟ್ಟಿದೆ? ಲಕ್ಸುರಿ ಕಾರ್ಸ್ ಮಾತ್ರ ಹೇಳಕ್ಕೆ, ಪ್ರೈಸ್ ಮಾತ್ರ ನಿಮ್ಗೆ ನಾರ್ಮಲ್ ಗಾಡಿದೆ ಕೊಡ್ತೀನಿ. ಹೌದಾ? ಹೌದು. ಬರೀ ಹೇಳಕ್ಕಷ್ಟೇ ಲಕ್ಸುರಿ ಕಾರ್ಗಳು? ಹೇಳಕ್ಕಷ್ಟೇ ಲಕ್ಸುರಿ ಕಾರ್. ಅದು ಪ್ರೈಸ್ ನಿಮ್ಗೆ ಲೋಕಲ್ ಗಾಡಿ ಪ್ರೈಸೇ ಕೊಡ್ತೀನಿ. ಹೌದು. ಏನ್ ಬಜೆಟ್ ಇಂದ ಇದೆ ಸರ್? ಏನ್ ಸರ್ ಇವತ್ತು ನಿಮ್ಗೆ ಸ್ಟಾರ್ಟ್ ಇದೆ ಪೋಲೋಗಳೇ, ನಿಮ್ಗೆ 3,25,000 ಇಂದಾನೆ ಸ್ಟಾರ್ಟ್ ಇದೆ 14 ಮಾಡಲ್. ಹೌದಾ? ಹೌದು ಸರ್. ಬರೀ 3,25,000 ನಿಮ್ಗೆ ಪೋಲೋಗಳು ಸಿಗ್ತಿದೆ, ಅದರಲ್ಲೂ ಮಾಡಲ್ ಗಾಡಿಗಳೇ. ಮಾಡಲ್ ಗಾಡಿಗಳು ನೆಗೋಷಿಯಬಲ್ ಕೊಡ್ತೀನಿ, NOC ಜೊತೆ ಕೊಡ್ತೀನಿ. ಏನ್ ಮಾಡಲ್ ಸ್ಟಾರ್ಟಿಂಗ್ ಇದೆ ಸರ್? 2013 ಇಂದಾನೆ ಸ್ಟಾರ್ಟ್ ಇದೆ ಸರ್. 2013 ಮಾಡಲ್ ಇಂದಾನೆ ನಿಮ್ಗೆ ಗಾಡಿಗಳು ಶುರುವಾಗೋದು, ಅಂಡ್ ಎಲ್ಲಾನು ಮಾಡಲ್ ಗಾಡಿಗಳೇ ಆಗಿರುತ್ತೆ. ಲೋನ್ ಬೇಕಂದ್ರೆ ಲೋನು ಕೂಡ ಆಗ್ಬಿಡುತ್ತೆ, ಅದ್ರ ಬಗ್ಗೆ ಹೇಳ್ಬಿಡಿ ಸರ್. ಸರ್ ಲೋನ್ ಮಾಡ್ಕೊಡ್ತೀನಿ, ಅದರ್ ಸ್ಟೇಟ್ ಗಾಡಿ ಇದ್ರೆ ಟ್ಯಾಕ್ಸ್ ಪೇ ಮಾಡ್ಕೊಂಡು ಲೋನ್ ಮಾಡ್ಸ್ಕೊಂಡ್ ಕೊಡ್ತೀನಿ. ಇಲ್ಲ ಅವ್ರಿಗೆ ಬರೀ NOC ಇದೆ ಅಂದ್ರೆ ಲೋನ್ ಆಗಲ್ಲ, ಕ್ಯಾಶ್ ಅಲ್ಲಿ ತಗೊಂಡ್ಬೇಕು. ಕರ್ನಾಟಕ ವೆಹಿಕಲ್ಸ್ ಆಲ್ ಓವರ್ ಕರ್ನಾಟಕ, ಎಲ್ಲಿದ್ರು ಒಳ್ಳೆ ಪ್ರೊಫೈಲ್ ಇದ್ರೆ ಎಲ್ಲರಿಗೂ ನಾನು ಲೋನ್ ಮಾಡ್ಸ್ಕೊಡ್ತೀನಿ. ಪ್ರೊಫೈಲ್ ಮಾತ್ರ ಚೆನ್ನಾಗಿರ್ಬೇಕು. ಪ್ರೊಫೈಲ್ ಚೆನ್ನಾಗಿರ್ಬೇಕು. ಸ್ಟಾರ್ಟ್ ಮಾಡೋಣ. ಹೌದು ಸರ್, ಬನ್ನಿ. ಸರ್ ಬನ್ನರ್ಘಟ್ಟ ರೋಡ್ ಬಿಳೆಕಳ್ಳಿ ಸಿಗ್ನಲ್ ಹತ್ರನೇ ನೋಡಿ, ರಾಯಲ್ ಓಕ್ ಫರ್ನಿಚರ್ ಶೋರೂಮ್ ಪಕ್ಕನೇ ಇದೆ ಸರ್. ಹೌಸ್ ಆಫ್ ಕಾರ್ಸ್ ಅಂದ್ರೆ ಕಾರುಗಳ ಮನೆ. ಬನ್ನಿ ಸರ್, ಸ್ಟಾರ್ಟ್ ಮಾಡೋಣ ಬಿಡೋಣ. ಬನ್ನಿ ಸರ್, ಮಾಡೋಣ. 2013 ಮಾಡಲ್ ಇಂದ ಇವತ್ತು ಗಾಡಿಗಳು ಸ್ಟಾರ್ಟ್ ಆಗುತ್ತೆ, ಬನ್ನಿ ಬಿಡೋಣ, ಸ್ಟಾರ್ಟ್ ಮಾಡೋಣ. ಎಷ್ಟು ಗಾಡಿಗಳು ಇದೆ ಸರ್ ಟೋಟಲ್? ಟೋಟಲಿ 70-80 ಗಾಡಿ ಇದೆ ಸರ್ ಸ್ಟಾಕ್ ಅಲ್ಲಿ. ಗಾಡಿಗಳು ಏನ್ ಟೆನ್ಷನ್ ಇಲ್ಲ, ಎಷ್ಟು ಬೇಕು ಕೇಳಿ, ನಾನು ಕೊಡ್ತೀನಿ ಗಾಡಿ. ಸ್ಟಾರ್ಟ್ ಮಾಡೋಣ, ಬನ್ನಿ ಸರ್. ಎಷ್ಟು ನೋಡ್ತಾ ಇರ್ಬೋದು ಆಗಿದ್ರೆ ಒಂದು ಪೋಲೋ ಇದೆ, ಇದ್ರ ಬಗ್ಗೆ ಹೇಳಿ. 2014 ಮಾಡಲ್ ಕಂಫರ್ಟ್ ಲೈನ್ ಪೆಟ್ರೋಲ್ ಇದು, 3,75,000 ನೆಗೋಷಿಯಬಲ್. ಅದರಲ್ಲೂ ಕಡಿಮೆ ಆಗುತ್ತೆ, ಅದರಲ್ಲೂ ಮಾಡ್ಕೊಡ್ತೀನಿ. ಅಂತ ಏನಿಲ್ಲ. ಏನಿಲ್ಲ ಸರ್. ಇದು ಸರ್ 2014 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ಇದು. 3,25,000 ನೆಗೋಷಿಯಬಲ್. 25,000 ನೆಗೋಷಿಯಬಲ್. ಇದು 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 2013 ಐಲೈನ್ ಸೆಕೆಂಡ್ ಓನರ್. ಇದು ಎಲ್ಲ ಗಾಡಿ ಸೆಕೆಂಡ್ ಓನರ್ ಇದೆ. ಥರ್ಡ್ ಫೋರ್ತ್ ಆ ತರ ಏನು ಪೋಲೋ ಕೊಡೋಲ್ಲ ನಿಮ್ಗೆ, ಸೆಕೆಂಡ್ ಓನರ್ ಪಕ್ಕ ಕೊಡ್ತೀನಿ. ಪ್ರೈಸ್ ಕೊಡ್ತೀನಿ ನಿಮ್ಗೆ, 3,55,000 ನೆಗೋಷಿಯಬಲ್. ಫೈನಲ್ ಇನ್ನೊಂದು ಹೇಳಿ ಸರ್ ನೋಡೋಣ. 3,40,000 ಕೊಡ್ತೀನಿ. ಕಿಲೋಮೀಟರ್ ತುಂಬಾ ಕಮ್ಮಿ ಹೊಡಿದೆ, 40,000 ಹೊಡಿದೆ ಗಾಡಿ. ಬರೀ 40,000 ಹೊಡಿದೆ. 40,000 ಹೊಡಿದೆ. ಇದೆಷ್ಟು ಹೊಡಿದೆ? ಅದು ಬಂದು 79,000 ಹೊಡಿದೆ. ಇದು ಅದು 52,000 ಹೊಡಿದೆ. 52,000 ಹೊಡಿದೆ. ಆಲ್ಮೋಸ್ಟ್ ಎಲ್ಲಾ ಕಾರ್ಗಳು 60,000 ಒಳಗಡೆನೆ ಇದೆ. ಹೌದು, ಕಮ್ಮಿ ಹೊಡಿದೆ ಗಾಡಿ ಕೊಡ್ತೀನಿ. ಇನ್ನೊಂದು ಸುಜುಕಿ ಅಂತಾರೆ ಮಾಡೆಲ್ ಗಾಡಿ ಕೊಡ್ತೀನಿ. 2020 ಮಾಡಲ್ ಸಿಂಗಲ್ ಓನರ್ ಗಾಡಿ, 55,000 ಹೊಡಿದೆ. ರೆಕಾರ್ಡೆಡ್ VXI ಆಪ್ಷನಲ್. ಸೂಪರ್ ಆಗಿದೆ ಗಾಡಿ. ಪ್ರೈಸ್ ಕೂಡ ಕೊಡ್ತೀನಿ, 6,25,000 ನೆಗೋಷಿಯಬಲ್. ಫೈನಲ್ ಹೇಳಿ ಸರ್ ನೋಡೋಣ. 6 ಲಕ್ಷ ಕೊಡಿ ಸರ್, ತಗೊಂಡೋಗಿ ಸರ್. 6 ಲಕ್ಷಕ್ಕೆ? 6 ಲಕ್ಷಕ್ಕೆ 2020 ಮಾಡಲ್ VXI ನ್ಯೂ ಶೇಪ್ ಸ್ವಿಫ್ಟ್. ಹಾಗೆ ಸರ್ ಇನ್ನೊಂದು ಪೋಲೋ ಇದೆಯಲ್ಲ, 2015 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. ಟ್ರೆಂಡ್ ಲೈನ್ ವಿತ್ ಏರ್ಬ್ಯಾಗ್ ಇದು. 70,000 ನೋಡಿದೆ ಗಾಡಿ. ಬರೀ 4,65,000 ಕೊಡ್ತೀನಿ. 4,65,000 ಕಡಿಮೆ ಆಗುತ್ತಲ್ಲ, ಮಾಡ್ಕೊಡ್ತೀನಿ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ, ಬನ್ನಿ ಸರ್. ನೆಗೋಷಿಯಬಲ್ ಆಗುತ್ತೆ ವೀಕ್ಷಕರೇ. ಅಂಟೇಬಲ್ ಇನ್ನ ಬಜೆಟ್ ಅಲ್ಲಿ ಫಿಟ್ ಒಂದು ಕೊಡಿ ಸರ್. ಸರ್ ಬಜೆಟ್ ಅಲ್ಲಿ ಫಿಟ್ ಕೊಡ್ತೀನಿ. ಕ್ಲಿಂಬರ್ ಇದು 1 ಲೀಟರ್ ಇಂಜಿನ್, ಥರ್ಡ್ ಓನರ್ ಆಗಿದೆ. 33,000 ನೋಡಿದೆ ಆಟೋಮೆಟಿಕ್. ಓಕೆ, ಪ್ರೈಸ್ ಕೂಡ ಕೊಡ್ತೀನಿ, 3,45,000 ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಫೈನಲ್ ಒಂದ್ ಹೇಳಿ ಸರ್ ನೋಡೋಣ. ಇದಕ್ಕೆ 330 ಕೊಡಿ ಸರ್. 3,30,000. 3,30,000 ಎಷ್ಟೇ ಮಾಡಲ್ ಸರ್? 2019 ಮಾಡಲ್ ಕಾಂಪ್ಯಾಕ್ಟ್ SUV ಫೋರ್ಡ್ ಎಕೋಸ್ಪೋರ್ಟ್ ಇದೆ ನೋಡಿ. ಎಕೋಸ್ಪೋರ್ಟ್ ಬಂದು 2013 ಮಾಡಲ್ ಸೆಕೆಂಡ್ ಓನರ್ ಬೈದು ಟೈಟಾನಿಯಂ ಡೀಸೆಲ್. ಪ್ರೈಸ್ ಕೂಡ ಕೊಡ್ತೀನಿ, 4,95,000 ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಎಷ್ಟು ಸರ್ ಪ್ರೈಸ್? 4,95,000 ನೆಗೋಷಿಯಬಲ್. ಪ್ರೈಸ್ ಕೂಡ ಕೊಡ್ತೀನಿ, ಫೈನಲ್ ಬೇಕಂದ್ರೆ ಈ ಗಾಡಿಗೆ ನಿಮ್ಗೆ 4,65,000 ಕೊಡ್ತೀನಿ ಸರ್. 4,65,000 ಫೈನಲ್ ಆಗ್ಬಿಡುತ್ತೆ. ಫೈನಲ್ ಆಗ್ಬಿಡುತ್ತೆ, ಅದರಲ್ಲಿ ಕಡಿಮೆ ಆಗಲ್ವಾ? ಇಲ್ಲ ಸರ್, ಫೈನಲ್. ಹಾಗೆ ಫ್ರೆಂಡ್ಸ್, ಲಕ್ಸುರಿಯಸ್ ಸೆಡಾನ್ BMW 3 ಸೀರೀಸ್ ಇದೆ ನೋಡಿ. 2012 ಮಾಡಲ್ ಫೋರ್ತ್ ಓನರ್ ಆಗಿದೆ. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಇದೆ, ಡಾಕ್ಟರ್ ಯೂಸ್ ಮಾಡಿದ್ದಾರೆ ಗಾಡಿ. 79,000 ಕಿಲೋಮೀಟರ್ ರೆಕಾರ್ಡೆಡ್ ಓಡಿದೆ. ಪ್ರೈಸ್ ಕೂಡ ಕೊಡ್ತೀನಿ, 4,95,000 ಗೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ವಿತ್ NOC. 4,95,000 ಅದರಲ್ಲೂ ಕಡಿಮೆ ಆಗುತ್ತೆ, ನೆಗೋಷಿಯಬಲ್ ವಿತ್ NOC ಅಲ್ವಾ? ವಿತ್ NOC ಕೊಡ್ತೀನಿ. ಗಾಡಿ ಅಂತೂ ಗನ್ ತರ ಇದೆ, ಬೇಕಾದ್ರೆ ಬಂದೊಂದ್ಸಲಿ ನೀವು ಕೂಡ ಚೆಕ್ ಮಾಡಬಹುದು. ಇನ್ ಪರ್ಸನ್ ನೋಡಿದ್ರೆ ಖಂಡಿತ ತಗೊಂಡ್ ಹೋಗ್ಬಿಡ್ತೀರಾ, ಅಷ್ಟು ಚೆನ್ನಾಗಿ. ಇಂಟೀರಿಯರ್ ಕೂಡ ನಿಮ್ಗೆ ಸ್ವಲ್ಪ ಒಂದ್ ಪಾಯಿಂಟ್ ಕೂಡ ಅವ್ರು ಗಲೀಜ್ ಮಾಡಿಲ್ಲ. ಡಾಕ್ಟರ್ ಯೂಸ್ ಮಾಡಿರೋ ಗಾಡಿ ಇದಾಗಿರುತ್ತೆ. ಫಸ್ಟ್ ಬೆಂಗಳೂರಲ್ಲೇ ಇದ್ದಿದ್ದಲ್ವಾ ಸರ್ ಇದು? ಹೌದು ಸರ್, ಬೆಂಗಳೂರೇ. ನೋಡ್ತಾ ಇರ್ಬೋದು ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ಸ್ ಎಲ್ಲಾನು ಸಿಕ್ಬಿಡುತ್ತೆ ಗಾಡಿಗೆ. ಇಂಟರ್ ಸ್ಟೇಟ್ ಆಗಿರೋ
ಸೀಟ್ ಕಾಸ್ಟ್ ಕಂಡೀಷನ್ ಎಲ್ಲ ನೋಡ್ತಾ ಇರ್ಬೋದು, ಸೂಪರ್ ಆಗಿ ಮೈಂಟೈನ್ ಮಾಡೋರೆ. ಎಷ್ಟಂದ್ರಿ ಸರ್ ಪ್ರೈಸ್ ಇದಕ್ಕೆ? 4,95,000, ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಇದು ಸರ್ ಇದು 2011 ಮಾಡಲ್ ಸೆಕೆಂಡ್ ಓನರ್ ಆಗಿದೆ, ಇದು 320D ಡೀಸೆಲ್ ಗಾಡಿ, ಇದು ಕೂಡ ಪ್ರೈಸ್ ಕೊಡ್ತೀನಿ 4,75,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಎಷ್ಟನೇ ಮಾಡಲ್ ಸರ್ ಇದು? 2011 ಮಾಡಲ್ ಸೆಕೆಂಡ್ ಓನರ್. 2011 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಇದಾಗಿರುತ್ತೆ. BMW 3 Series 320D ಇದು ಕೂಡ ಪ್ರೈಸಿಂಗ್ ಎಷ್ಟಂದ್ರೆ? 4,75,000 ನೆಗೋಷಿಯಬಲ್ ಇರುತ್ತೆ ಸರ್. ಫೋಕ್ಸ್ ವ್ಯಾಗನ್ ಜೆಟಾ ಇದೆ ನೋಡಿ, ಬೈ 2012 ಮ್ಯಾನುಫ್ಯಾಕ್ಚರ್ಡ್, 14 ರಿಜಿಸ್ಟ್ರೇಷನ್, ಇದು ಫೋರ್ತ್ ಥರ್ಡ್ ಓನರ್ ಆಗಿದೆ. ಪ್ರೈಸ್ ಕೂಡ ಕೊಡ್ತೀನಿ, ಮಾರ್ಕೆಟ್ ಇಂದ ತುಂಬಾ ಕಮ್ಮಿ ಕೊಡ್ತೀನಿ. 14 ಮಾಡಲ್ ಗಾಡಿ ನಿಮ್ಗೆ 6.5 lakhs ಇಂದ ಕಮ್ಮಿ ಇಲ್ಲ, 5,95,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 5,95,000 ನಿಮ್ಗೆ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತೀನಿ. ಆನ್ ಟೇಬಲ್ ಅದೇನಿದೆ, ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತಾರೆ, ಬಂದು ವಿಸಿಟ್ ಮಾಡಿ ಒಂದ್ಸಲ. ಹಾಗೆ ನೆಕ್ಸ್ಟ್ ಎಕ್ಸೆಂಟ್ ಇದು 2015 ಮಾಡೆಲ್, ಥರ್ಡ್ ಓನರ್ ಆಗಿದೆ, ಕಿಲೋಮೀಟರ್ ಮಾತ್ರ 46,000 ನೋಡಿದೆ. ಫುಲ್ಲಿ ಟಾಪ್ ಎಂಡ್ ವಿತ್ ಬಟನ್ ಸ್ಟಾರ್ಟ್, ಡ್ಯುಯಲ್ ಏರ್ ಬ್ಯಾಗ್, ABS, ಆಂಟಿಲಾಕ್ ಬ್ರೇಕಿಂಗ್ ಸಿಸ್ಟಮ್ ಎಲ್ಲ ಇದೆ ಗಾಡಿಯಲ್ಲಿ. ಗಾಡಿನೂ ಕೂಡ ನಿಮ್ಗೆ ಸ್ಪೋರ್ಟ್ಸ್ ತರ ಮಾಡ್ಕೊಂಡಿದ್ದಾರೆ ಕಸ್ಟಮರ್, ಅವ್ರ ಇಷ್ಟಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ. ಪ್ರೈಸ್ ಕೊಡ್ತೀನಿ 4,75,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಫೈನಲ್ ಹೇಳಿ ಸರ್, ನೋಡೋಣ. ಫೈನಲ್ ಟು ಫೈನಲ್ 4,55,000 ಕೊಡಿ ಸರ್. 4,55,000 ಯುಂಡೈ ಎಕ್ಸೆಂಟ್, ಹೌದು ಅದನ್ನು 15 ಮಾಡೆಲ್ ಗಾಡಿ ಸರ್. ಹಾಗೆ ಹೋಂಡಾ ಸಿಟಿ ಬಗ್ಗೆ ಹೇಳ್ಬೇಕು. 2014 ಮಾಡೆಲ್, ಥರ್ಡ್ ಓನರ್ ಆಗಿದೆ, ಗಾಡಿ ಕೂಡ ಸೂಪರ್ ಆಗಿದೆ, ಒಳ್ಳೆ ಮೇಂಟೈನ್ ಮಾಡಿದ್ದಾರೆ, ವೈಟ್ ಕಲರ್ ಇಷ್ಟಪಡೋರು ಜಾಸ್ತಿ ಈ ಗಾಡಿನ. ಪ್ರೈಸ್ ಕೂಡ ಕೊಡ್ತೀನಿ 4,75,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಫೈನಲ್ ಟು ಫೈನಲ್ 4,60,000 ಕೊಡಿ, ತಗೊಂಡೋಗಿ ಸರ್. 4,60,000 ತಗೊಂಡೋಗಿ ಸರ್. ಇದು ಇದು ಕ್ರೂಸ್ ಸರ್, ಚೌಲೆಟ್ ಕ್ರೂಸ್ ಆಪ್ಷನಲ್ ವಿತ್ ಸನ್ ರೂಫ್, 2015 ಮಾಡೆಲ್ ಸೆಕೆಂಡ್ ಓನರ್, ಫುಲ್ಲಿ ಟಾಪ್ ಎಂಡ್. ಪ್ರೈಸ್ ಕೂಡ ಕೊಡ್ತೀನಿ 5,55,000. 5,55,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಅದರಲ್ಲೂ ಕಡಿಮೆ ಆಗುತ್ತೆ, ಮಾಡ್ಕೊಡ್ತೀನಿ ಸರ್. ಎಲ್ಲ ಪ್ರತಿಯೊಂದನ್ನು ಬಂದ್ಬಿಡುತ್ತೆ. ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು, ಹ್ಯುಂಡೈ ವರ್ನಾ ಸರ್. ವರ್ನಾ ಫ್ಲೂಟಿಕ್ 2014 ಮಾಡೆಲ್, ಸಿಂಗಲ್ ಓನರ್ ಗಾಡಿ, ಕಮ್ಮಿ ಓಡಿದೆ ಗಾಡಿ, 56,000 ಏನೋ ಓಡಿದೆ ಗಾಡಿ. ಸರ್ ಇದು ಮಾಡೆಲ್ ಬಂದು 2014 1.6 SX, ಆಪ್ಷನಲ್ ವಿತ್ ಬಟನ್ ಸ್ಟಾರ್ಟ್ ಗಾಡಿ ಇದು, ಪೆಟ್ರೋಲ್ ಪೆಟ್ರೋಲ್ ಹೌದು. ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಅಂತೂ ಸಖತ್ತಾಗಿದೆ. ಇದ್ರ ಪ್ರೈಸಿಂಗ್ ಸರ್? ಪ್ರೈಸ್ ಬಂದು 5,85,000 ನೆಗೋಷಿಯಬಲ್ ಇದೆ ಸರ್. ವಿತ್ ಕನ್ನಡ ನಂಬರ್? ವಿತ್ ಕನ್ನಡ ನಂಬರ್. ನಂಬರ್ ಸರ್ ಆಲ್ರೆಡಿ ಟ್ಯಾಕ್ಸ್ ಪೇಡ್ ಇದೆ, ಜಸ್ಟ್ ನಂಬರ್ ಈ ವೀಕ್ ಅಲ್ಲೇ ನಂಬರ್ ಕೊಡ್ತೀನಿ. ಹೌದು, ಆಲ್ರೆಡಿ ಅಪ್ಲೈ ಮಾಡಿದೀನಿ, ಬರ್ ಜಸ್ಟ್ ನಂಬರ್ ಬರಬೇಕು, ವಿತ್ ನಂಬರ್ ಜೊತೆ ನಿಮ್ಗೆ 5,75,000 ಮಾಡ್ಕೊಡ್ತೀನಿ. ಅದರಲ್ಲೂ ಸಿಂಗಲ್ ಓನರ್? ಸಿಂಗಲ್ ಓನರ್, ಸಿಂಗಲ್ ಓನರ್ ಗಾಡಿ, ಸಿಂಗಲ್ ಓನರ್ ಗಾಡಿ. ಫೋಕ್ಸ್ವ್ಯಾಗನ್ ಜೆಟಾ ಇದು ಕೂಡ ಸಿಂಗಲ್ ಓನರ್ ಸರ್. ಇದು 2011 ಮಾಡೆಲ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಡೀಸೆಲ್ 2 liter ಇಂಜಿನ್. ಪ್ರೈಸ್ ಕೂಡ ಕೊಡ್ತೀನಿ 5,95,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಫೈನಲ್ ಟು ಫೈನಲ್ 5,70,000 ಕೊಡಿ ಸರ್, ತಗೊಂಡೋಗಿ. 5,70,000 ಮಾಡೆಲ್ ಜೆಟ್ಟ, ಸಿಂಗಲ್ ಓನರ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಫ್ರೆಂಡ್ಸ್, ಇನ್ನೊಂದು ಕಾಂಪ್ಯಾಕ್ಟ್ SUV ನಿಸಾನ್ ಟೆರನ್ ಇದೆ ನೋಡಿ ಸರ್. ನಿಸಾನ್ ಟೆರನ್ 2014 ಮಾಡೆಲ್, 110 PS ಸರ್. ಇದು ಡೀಸೆಲ್ ಮ್ಯಾನುವಲ್ ಟ್ರಾನ್ಸ್ಮಿಷನ್, ಫೋರ್ತ್ ಓನರ್ ಆಗಿದೆ ಅಂತ ಒಂದೇ ರೀಸನ್ ಗೆ ಒಂದೇ ಪ್ರೈಸ್ ಕೊಡ್ತೀನಿ, ಒಳ್ಳೆ ಪ್ರೈಸ್ ಕೊಡ್ತೀನಿ. 3,75,000 ಕೊಡ್ತೀನಿ ಸರ್. ಇನ್ನೊಂದು ಪ್ರೈಸ್? ಫೈನಲ್ ಟು ಫೈನಲ್ 3,60,000 ಕೊಡಿ, ತಗೊಂಡೋಗಿ ಸರ್. ಎಷ್ಟು ಸರ್ ಪ್ರೈಸ್? 3,60,000 ಮಾತ್ರ. 3,60,000 ನಿಸಾನ್ ಟೆರನ್ 2014 ಮಾಡೆಲ್ ಡೀಸೆಲ್ SUV, ಅದರಲ್ಲೂ 110 PS ಗಾಡಿ. ಡಸ್ಟರ್ ಇದೆ ಸರ್. 2015 ಮಾಡೆಲ್, ಸಿಂಗಲ್ ಓನರ್ ಗಾಡಿ, RXZ ಟಾಪ್ ಎಂಡ್ ಮಾಡೆಲ್, 4x4 ಗಾಡಿ. ಪ್ರೈಸ್ ಕೂಡ ಕೊಡ್ತೀನಿ 5,95,000 ಇದೆ ಸರ್. ಫೈನಲ್ ಹೇಳ್ತೀರಾ? ಫೈನಲ್ ಟು ಫೈನಲ್ 5,70,000 ಕೊಡ್ತೀನಿ ಸರ್. 5,70,000 ಕಡಿಮೆ ಆಗಲ್ಲ, ಕಸ್ಟಮರ್ ಬರ್ಲಿ, ಆನ್ ಟೇಬಲ್ ಬರ್ಲಿ, ಫೈನಲ್ ಮಾಡ್ಲಿ, ಏನಾದ್ರೂ ಹೆಚ್ಚು ಕಮ್ಮಿ ಇನ್ನು ಸ್ವಲ್ಪ ಮಾಡ್ಕೊಡ್ತೀನಿ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತಂತೆ. ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು, ಇನ್ನೊಂದು ಕಾಂಪ್ಯಾಕ್ಟ್ SUV ಫೋರ್ಡ್ ಎಕೋಸ್ ಕೊಟ್ಟಿದೆ. ಆಲ್ಮೋಸ್ಟ್ ಇದಕ್ಕೆ ಹೆಡ್ಲೈಟ್ ಗೆ ತುಂಬಾ ಖರ್ಚು ಮಾಡ್ಬಿಟ್ಟು ಅಂತ ಕಸ್ಟಮರ್, ಇದ್ರ ಬಗ್ಗೆ ಹೇಳಿ ಸರ್. ಸರ್ 2014 ಮಾಡೆಲ್ ಸೆಕೆಂಡ್ ಓನರ್ ಸರ್. ಇದು 89,000 ನೋಡಿದೆ ಗಾಡಿ. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಇದೆ, ಮಾತಾಡಂಗಿಲ್ಲ, ಟೈಟಾನಿಯಮ್ ಡೀಸೆಲ್. ಪ್ರೈಸ್ ಕೂಡ ಕೊಡ್ತೀನಿ ವಿತ್ ನೋಡಿ ಆಲ್ರೆಡಿ ಟ್ಯಾಕ್ಸ್ ಪೇಡ್ ಇದೆ, ನಂಬರ್ ಕೊಡ್ತೀನಿ 5,85,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. 5,85,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ನಂಬರ್ ಎಲ್ಲ ಬಂದ್ಬಿಟ್ಟಿದೆ? ನಂಬರ್ ಎಲ್ಲ ಬರುತ್ತೆ, ಈ ವೀಕ್ ಅಲ್ಲೇ ಬಂದ್ಬಿಡುತ್ತೆ. ಎಷ್ಟನೇ ಮಾಡಲ್ ಸರ್? ಸರ್ 14 ಟೈಟಾನಿಯಮ್, ಸಿಂಗಲ್ ಓನರ್, ಸೆಕೆಂಡ್ ಓನರ್, ಸೆಕೆಂಡ್ ಓನರ್ ಗಾಡಿ. ಸಿಂಗಲ್ ಓನರ್ ಕೊಡ್ತೀನಿ, ಪೆಟ್ರೋಲ್ ಗಾಡಿ ಕೊಡ್ತೀನಿ, ಬನ್ನಿ. ಇಕೋ ಬೂಸ್ಟ್, 2014 ಮಾಡೆಲ್ ಸಿಂಗಲ್ ಓನರ್ ಗಾಡಿ ಇದು. ಇಕೋ ಬೂಸ್ಟ್ 1 liter ಇಂಜಿನ್ ಬರುತ್ತೆ, ಪೆಟ್ರೋಲ್ ಮೈಲೇಜ್ ಕೂಡ ಬರುತ್ತೆ. ಪ್ರೈಸ್ ಬಂದು 5,25,000 ನೆಗೋಷಿಯಬಲ್ ಇದೆ. 5,25,000 ಒಂದ್ 5 lakhs ಒಳಗಡೆ ಏನಾದ್ರು ಆಗುತ್ತಾ? ಮಾಡೋಣ ಸರ್, ಕಸ್ಟಮರ್ ಮುಂದೆ ಬರ್ಲಿ, ಆನ್ ಟೇಬಲ್ ಕೊಡ್ಲಿ, ಗಾಡಿ ಟೆಸ್ಟ್ ಮಾಡ್ಕೊಳ್ಳಿ, ಅವ್ರಿಗೆ ಇಷ್ಟ ಆದ್ರೆ ಇಮಿಡಿಯೇಟ್ ಆಗಿ ಮಾಡಿ ಕೊಡ್ತೀನಿ. ಲೋನ್ ಬೇಕಾದ್ರೆ ಲೋನ್ ಮಾಡ್ಕೊಡ್ತೀನಿ. ಹೌದಾ? ಹೌದು. ಲೋನ್ ಬೇಕಂದ್ರೆ ಲೋನ್ ಆಗುತ್ತೆ ನಿಮ್ಗೆ, ಒಳ್ಳೆ ಮೇಂಟೆನೆನ್ಸ್, ಒಳ್ಳೆ ಮೈಲೇಜ್ ಎಲ್ಲ ಅಲ್ವಾ ಸರ್? ಎಲ್ಲ ಆಗುತ್ತೆ, ಎಲ್ಲ ಅಡ್ಜಸ್ಟ್ ಆಗ್ಬಿಡುತ್ತೆ ಸರ್ ಕಸ್ಟಮರ್ಗೆ. ಹಾಗೆ ನೆಕ್ಸ್ಟ್ ಇದ್ರ ಬಗ್ಗೆ ಹೇಳಿ. ಫಸ್ಟ್ ಗಾಡಿ ತಗೊಳ್ಳಿ ಸರ್, 7 seater ಗಾಡಿ, ಮಹಿಂದ್ರಾ ರೆಕ್ಸ್ಟಾನ್ RX5, RX5 ಮ್ಯಾನುವಲ್ ಇದು. ಪ್ರೈಸ್ ಕೂಡ ನಿಮ್ಗೆ 5,95,000 ಸರ್. 5,95,000, 5,95,000 2013 ಮಾಡೆಲ್ ಗಾಡಿ. ಫೈನಲ್ ಹೇಳ್ತೀರಾ? ಫೈನಲ್ ಬೇಕಾ ಸರ್? 5,70,000 ಕೊಡಿ ಸರ್, ತಗೊಂಡೋಗಿ. ಎಷ್ಟು ಸರ್ ಪ್ರೈಸ್? 5,70,000 ಮಾತ್ರ. ವಿತ್ ಕರ್ನಾಟಕ ನಂಬರ್? ಕರ್ನಾಟಕದ ಗಾಡಿ, ನಂಬರ್ ಗಿಂಬರ್ ಇಲ್ಲ,
ಅದ್ ಯಾವ್ದು ಒಂದೊಂದ್ ಗಾಡಿ ಅದರ್ ಸ್ಟೇಟ್ ಮಿಕ್ಕಿದ ದೊಡ್ಡ ಗಾಡಿ ಎಲ್ಲ ಕನ್ನಡ ಗಾಡಿ ಇದೆ. 2014 ಮಾಡಲ್ W8 ಇದು XUV500 14 ಮಾಡಲ್. ಗಾಡಿನೂ ಸೂಪರ್ ಆಗಿದೆ, ಕ್ಲಾಸ್ ಇದೆ ಗಾಡಿ. ನಾವೇ ಯೂಸ್ ಮಾಡಿದೀವಿ, ಯೂಸ್ ಮಾಡಿ ಚೆಕ್ ಮಾಡಿದೀವಿ ಗಾಡಿ. ಗಾಡಿಯಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ತಗೊಂಡೋಗಿ ಯೂಸ್ ಮಾಡಿ. ಪ್ರೈಸ್ ಕೂಡ ಕೊಡ್ತೀನಿ. 14 ಮಾಡಲ್ಗೆ 7,95,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. 7,95,000 ಗೆ. ಇನ್ನೊಂದು ಇದೆ ಬನ್ನಿ, ಇದು ಬಂದು ಆಕ್ಚುಲಿ HR ರಿಜಿಸ್ಟ್ರೇಷನ್, ಇದನ್ನು ಟ್ಯಾಕ್ಸ್ ಪೇಡ್ ಆಗಿದೆ. ಬರೀ ನಂಬರ್ ಬರಬೇಕು. 2014 ಮಾಡಲ್ ಸಿಂಗಲ್ ಓನರ್ ಗಾಡಿ, 70,000 ಓಡಿದೆ ಸರ್. ಬರೀ 70,000, ಎರಡು ಗಾಡಿನೂ 70,000 ಕಿಲೋಮೀಟರ್ ಓಡಿದೆ. ಇದು ಕೂಡ ನಿಮ್ಗೆ ಸೇಮ್ ಪ್ರೈಸ್ ಅಲ್ಲಿ ವಿತ್ ಕರ್ನಾಟಕ ನಂಬರ್ 7,95,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಫೈನಲ್ 7,70,000 ಕೊಡಿ ಸರ್, ವಿತ್ ಕರ್ನಾಟಕ ಕೊಡ್ತೀನಿ. ಹೌದಾ? ಹೌದು ಸರ್. 7,70,000 ಆದಷ್ಟು ಬಂದು ಆನ್ ಟೇಬಲ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ. ಮಾಡೋಣ ಸರ್, ಬನ್ನಿ ಕಸ್ಟಮರ್ ಮುಂದೆ ಮಾತಾಡೋಣ. ಹಾಗೆ ನೆಕ್ಸ್ಟ್ ಮಹೀಂದ್ರ, ನೆಕ್ಸ್ಟ್ ಮಹೀಂದ್ರ ಥಾರ್ ಸರ್, 2022 ಮಾಡಲ್. ಬರೇ 17,000 ಓಡಿದೆ. 17,000 4x4 ಮ್ಯಾನ್ವಲ್. ಈಸಲ್ಲು ಸಿಂಗಲ್ ಓನರ್. ಪ್ರೈಸ್ ಕೂಡ ಕೊಡ್ತೀನಿ. 18 lakhs ಇದೆ ಸರ್. ಜಸ್ಟ್ 18 lakhs. 18 lakhs. 18 lakhs ಇಪ್ಪತ್ತೆರಡು ಮಾಡಲ್, 22nd ಮಾಡಲ್ ಮಹೀಂದ್ರ ಥಾರ್ ಸಿಗ್ತದೆ. ಅದನ್ನು ಮೈನಸ್ ಓಡಿರೋ ಗಾಡಿ, ಡೀಸೆಲ್ ಥಾರ್ಗೆ ಲೆಕ್ಕನೇ ಇಲ್ಲ. 17,000 ಕಿಲೋಮೀಟರ್. ಹೆಡ್ ಲೈಟ್ ಎಲ್ಲ ಏನಿದೆ, ಸ್ಟಾಕ್ ಹೆಡ್ ಲೈಟ್ ಕೂಡ ಬೇಕಂದ್ರೆ ನಿಮ್ಗೆ ಸಿಗುತ್ತೆ. ಅಂಡ್ ಸ್ಟಾಕ್ ಅಲಾಯ್ಸ್ ಕೂಡ ಸಿಗುತ್ತೆ ಇದ್ರ ಜೊತೆಗೆ. ಎಲ್ಲ ಇದೆ ಸರ್, ಸ್ಟಾಕ್ ಎಲ್ಲ ಇದೆ. ಟೈರ್ಸ್ ಹೊಸದು, ಹಂಗೆ ಇಟ್ಟಿದೀವಿ. ಎಲ್ಲ ಕೊಡ್ತೀನಿ, ಏನಿದೆ ಎಲ್ಲ ಕೊಡ್ತೀನಿ. ಎಕ್ಸ್ಟ್ರಾ ಫಿಟ್ಟಿಂಗ್ ಇದು ಸಪರೇಟ್ ಬಿಟ್ಬಿಡಿ, ಇದೆಲ್ಲ ಕೇಳಲ್ಲ. ಇದ್ರದ್ದು ಎಕ್ಸ್ಟ್ರಾ ಏನಿತ್ತು ಕಂಪನಿಯಿಂದ ಅದು ಕೂಡ ಇಟ್ಟಿದ್ದೀನಿ, ಅದು ಕೊಡ್ತೀನಿ ಅಲ್ವಾ? ಅದೆಲ್ಲ ಸೇರಿ 18 lakhs. 18 lakhs ಕೊಡ್ತೀನಿ ಗಾಡಿ. ಆಲ್ಮೋಸ್ಟ್ ಇಂಟೀರಿಯರ್ ಮಾಡಿಫಿಕೇಶನ್ ಗೆ 1.5 lakhs ಖರ್ಚು ಮಾಡೋ. ಆರಾಮಾಗಿ ಮಾಡಿದ್ದಾರೆ ಸರ್. ಗಾಡಿ ತೋರಿಸಿ ನೀವು ಒಳಗಡೆ ಬೇಕಂದ್ರೆ ಒಂಥರ ವಿಡಿಯೋ ತಗೊಂಡ್ಬಿಡಿ. ಎಕ್ಸ್ಟ್ರಾ ಕ್ಲಾಸ್ ಮಾಡಿದ್ದಾರೆ ಗಾಡಿ. ಒಂದು 2-2.5 lakhs ನಿಮ್ಗೆ ಇಂಟೀರಿಯರ್ ಟೈರ್ಸ್ ಎಲ್ಲ ಹಾಕಿ ಒಂದು 2.5-3 lakhs ಹಾಕಿದ್ದಾರೆ. ಫ್ರೆಂಡ್ಸ್, ಇನ್ನೊಂದು ಮಹೀಂದ್ರ ರೆಕ್ಸ್ಟಾನ್ ಇದೆ. ರೆಕ್ಸ್ಟಾನ್ ಆಟೋಮೆಟಿಕ್ ಸರ್. ಇದು 2013 ಮಾಡಲ್ ಸಿಂಗಲ್ ಓನರ್ ಗಾಡಿ, ಆಟೋ ಟ್ರಾನ್ಸ್ಮಿಷನ್, ಡೀಸೆಲ್. ಪ್ರೈಸ್ ಕೂಡ ಕೊಡ್ತೀನಿ 6,95,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 6 lakhs. 6,95,000 ನೆಗೋಷಿಯಬಲ್ ಸರ್. ಹೌದಾ?